ಆಸ್ತಿ ಮತ್ತು ಆಸಕ್ತಿ ಇದ್ದರೆ ನಾನು ಏನು ಮಾಡ್ತೀನಿ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ಏನು ಮಾಡಬೇಕು ಅನ್ನೋದು ಇಂಪಾರ್ಟೆಂಟ್ ಆಗತ್ತೆ ಅಷ್ಟೇ. ಇದು ಅಂಥದ್ದೇ ಒಂದು ಕತೆ. ಸಾಮಾನ್ಯವಾಗಿ ನಾವು ಸ್ವಾಮೀಜಿಗಳು ಅಂದ್ರೇನು, ಅವರವರ ಪದ್ಧತಿಗಳು ಸಂಪ್ರದಾಯಗಳ ಪ್ರಕಾರ ಪಾತ್ ಪೂಜೆಗೆ ಹೋಗೋದೋ ಪೂಜೆಗೆ ಹೋಗೋದೋ ಅಥವಾ ಯಾವ್ದಾದ್ರು ರಿಲಿಜಿಯಸ್ ಭಾಷಣಗಳು ಮಾಡೋದು, ಹಾಂ ಮಠಗಳಿಗೆ ಹೋಗೋದು ಅಥವಾ ಯಾರು ಅವ್ರನ್ನ ನೋಡಬೇಕು ಅಂತ. ಯಾಕಂದರೆ ಈ ಕಾಲದಲ್ಲಿ ಎಲ್ಲ ಸ್ವಾಮೀಜಿಗಳ ಹತ್ರಕ್ಕೆ ಎಲ್ಲ ರಾಜಕಾರಣಿಗಳು ಹೋಗ್ತಾರೆ, ಅವ್ರನ್ನ ಮಾತಾಡಿಸೋದೋ ಕಳಿಸ್ಕೊಡೋದೋ ಈ ಥರದೇ ಕೆಲಸಗಳು ನಾವು ಅಂದ್ಕೊಂಡಿರ್ತೀವಿ. ಆದರೆ ಇಲ್ಲೊಬ್ಬರು ಚಿತ್ರದುರ್ಗದಿಂದ ಬಂದಿರುವ ಶಾಂತವೀರ ಸ್ವಾಮೀಜಿಗಳು ಹಾಗಲ್ಲ, ಮತ್ತೆ ಹೇಗೆ ನೋಡಿ. ಸತತ ಬರಗಾಲದಿಂದ ಇಡೀ ರಾಜ್ಯದ ಜನರ ಬದುಕೇ ದುಸ್ತರವಾಗಿದೆ. ಆದರೆ ಚಿತ್ರದುರ್ಗ ಜಿಲ್ಲೆ ಹೊಸದುರ್ಗದ ಕುಂಚುಟಿಕಾ ಪೀಠದ ಶಾಂತವೀರ ಶ್ರೀಗಳು ವೈಜ್ಞಾನಿಕ ಕೃಷಿ ಮೂಲಕ ಸಾಧನೆ ಮಾಡಿದ್ದಾರೆ. ಹೊಸಕೆರೆ ಗ್ರಾಮದ ಬಳಿ ಗುತ್ತಿಗೆ ಆಧಾರದ ಮೇಲೆ 20 ಎಕರೆ ಜಮೀನು ಪಡೆದು ದಾಳಿಂಬೆ ಬೆಳೆದು ರೈತರ ಗಮನ ಸೆಳೆದಿದ್ದಾರೆ. ಆದರೆ ಕಳೆದ 4 ವರ್ಷಗಳಿಂದ ಮಳೆ ಇಲ್ಲದೆ ದಾಳಿಂಬೆ ಬೆಳೆ ಒಣಗಿತ್ತು. ಈ ವರ್ಷ ಹನಿ ನೀರಾವರಿ ಬಳಸಿ ಯಾವುದೇ ಔಷಧಿ ಸಿಂಪಡಿಸದೆ ವೈಜ್ಞಾನಿಕ ಕೃಷಿ ಪದ್ಧತಿ ಮೂಲಕ ದಾಳಿಂಬೆ ಗೊಂಚಲು ಅರಳುವಂತೆ ಮಾಡಿದ್ದಾರೆ. ಒಂದೊಂದು ಗಿಡದಲ್ಲಿ 100 ಹಣ್ಣುಗಳು ಬಿಟ್ಟಿವೆ. 3 ಎಕರೆಗೆ ಕೇವಲ 2 ಲಕ್ಷ ರೂಪಾಯಿ ಖರ್ಚು ಮಾಡಿ 70 ಲಕ್ಷ ರೂಪಾಯಿ ಆದಾಯ ಗಳಿಸಿದ್ದಾರೆ. ದಾಳಿಂಬೆ ಬೆಳೆಯಿಂದಲೇ ಕೋಟ್ಯಾಂತರ ರೂಪಾಯಿ ಆದಾಯ ಪಡೆದು ಭಕ್ತರ ಸಹಾಯವಿಲ್ಲದೆ ದೊಡ್ಡದಾದ ಮಠ ಕಟ್ಟಿಸಿದ್ದಾರೆ, ಶಾಲೆಯನ್ನು ಆರಂಭಿಸಿದ್ದಾರೆ. ವಂಗೆ ಆಮೇಲೆ ಬೇವು ನಿಂಡಿ ಇಂಥವನ್ನೇ ಎಲ್ಲ ಮಾಡೋದ್ರ ಮೂಲಕ ಇವತ್ತೆಲ್ಲೋ ಒಂದ್ ಕಡೆ ಸಾವಯವ ಕೃಷಿ ಮಾಡಿದ್ಕೆ ಅನುಕೂಲ ಆಗಲಿ ಅಂತ ಸಾಧ್ಯ ಆಗಿದೆ. ಇಳುವರಿ ಈಲ್ಡ್ ಇಲ್ಲಿ ಬಂದಿದೆ. ಎಲ್ಲ ಒಂದ್ ಕಡೆ ಹಣ್ಣಿನ ರಾಶಿಯನ್ನು ನೋಡಿದ್ರೆ ಕಣ್ಣು ತುಂಬಿಕೊಂಡ್ಬರುತ್ತೆ. ಆದ್ರೆ ಕೃಷಿ ನಮ್ಮನ್ನು ಬೆಳೆಸ್ತು, ಇವತ್ತು ನಮ್ಮ ಸಮುದಾಯ ನಮ್ಮನ್ನು ಬೆಳೆಸಿದೆ. ಭಕ್ತರಿಗೂ ಗೊತ್ತಿರಲಿಲ್ಲ ಅಂತಾದಾಗ ಇವರೆಲ್ಲೋ ಹಾಕಿ ಈ ಭಾಗದ ಈ ಕ್ಷೇತ್ರ ತುಂಬಾ ದಾಳಿಂಬೆ ಬೆಳೆಯುವಂತ ಒಂದು ವ್ಯವಸ್ಥೆ ಕೊಟ್ಟು ಪ್ರಚಾರ ಕೊಟ್ಟು ಹೆಚ್ಚು ಜನಗಳಿಗೆ ಇದು ಆಸಕ್ತಿ ಮಾಡಂತ ಮಾಡಿ ಉತ್ತಮವಾದಂತಹ ಕೆಲಸವನ್ನು ಮಾಡ್ಕೊಂಬಂದ್ರೆ ಕಾಯಕ ಯೋಗಿ ಅಂತ ಈಗಾಗಲೇ ಒಂದು ಪ್ರಶಸ್ತಿನೂ ಸಹ ಗುರುಗಳಿಗೆ ಬಂದಿದೆ. ಶ್ರೀಗಳು ಪಾಳುಬಿದ್ದ ಜಮೀನಿನಲ್ಲಿ ಕೃಷಿ ಮಾಡ್ತೇನೆ ಎಂದಾಗ ಗೇಲಿ ಮಾಡಿದ್ದ ಅದೆಷ್ಟೋ ಜನರು ಈಗ ಕೃಷಿ ಸಾಧನೆ ಕಂಡು ಬೆರಕಾಗಿದ್ದಾರೆ. ಕಾವಿಯೊಳಗೊಬ್ಬ ಕೃಷಿಯೂ ಇದ್ದಾನೆ ಅನ್ನೋದನ್ನ ಈ ಶ್ರೀಗಳು ಸಾಬೀತು ಮಾಡಿದ್ದಾರೆ. ಕ್ಯಾಮರಾಮನ್ ಬಸವರಾಜ ಕೋಟಿ ಜೊತೆ ಟಿ ಯೋಗೇಶ್, ಪಬ್ಲಿಕ್ ಟಿವಿ, ಚಿತ್ರದುರ್ಗ. ಶಾಂತವೀರ ಸ್ವಾಮಿಗಳು ಈಗ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಇದ್ದಾರೆ, ಮಾತಾಡ್ಸೋಣ. ನಮಸ್ಕಾರ ಸ್ವಾಮೀಜಿ. ನಮಸ್ತೆ. ಯಾಕೆ ಆಸಕ್ತಿ ನಿಮ್ಮಲ್ಲಿ ಮೂಡ್ತು? ಮಠ ಕಟ್ಟಬೇಕಿತ್ತು. ಹಾಂ, ಮಠ ಕಟ್ಟಬೇಕಿತ್ತು. ಮಠ ಕಟ್ಟಬೇಕಾಗಿತ್ತು. ಆರ್ಥಿಕ ಸಮಸ್ಯೆ. ಓಕೆ. ಮಠ ಕಟ್ಟಬೇಕು ಅಂದಾಗ ಜಮೀನು ನೋಡಲಿಕ್ಕೆ ಮಠ ಕಟ್ಟಬೇಕು ಆರ್ಥಿಕ ಸಮಸ್ಯೆಯಿಂದಾಗ ಸ್ವಾಮೀಜಿಗಳು ಈ ಮಾರ್ಗ ಅನುಸರಿಸಲ್ವಲ್ಲ? ನನಗೆ ಕೃಷಿ ಬಗ್ಗೆ ಚಿಕ್ಕ ವಯಸ್ಸಿಂದ ಬೆಳೆದಿದ್ದು ಕೃಷಿ ಮಂತನ. ಅಂದರೆ ನಿಮ್ಮ ಪೂರ್ವಾಶ್ರಮದಲ್ಲಿ ಇದಿತ್ತು? ಹೌದು, ನಮ್ಮ ಪೂರ್ವಾಶ್ರಮದಿಂದ ನಾವು ಕೃಷಿ ಕುಟುಂಬದಿಂದ ಬಂದಂಥವರು. ಅದ್ರ ಬಗ್ಗೆ ಸ್ವಲ್ಪ ಚಿಕ್ಕ ವಯಸ್ಸಿಂದ ಬೆಳೆದಂಥ ಸಂದರ್ಭದಲ್ಲಿ ಅನುಭವಗಳಿದ್ವು. ಮಠ ಕಟ್ಟಬೇಕಿತ್ತು, ಸ್ವಾಮಿಗಳಾಗಿದ್ವಿ, ಒಂದು ಸಮಾಜವನ್ನು ಮುನ್ನಡೆಸಬೇಕಿತ್ತು. ಅನಿವಾರ್ಯ ಕಾರಣ ಕೃಷಿಯನ್ನು ಆಯ್ಕೆ ಮಾಡಿಕೊಂಡ್ವಿ. ಒಂದು ಮಠ ಕಟ್ಟುವಾಗ ಭಕ್ತರನ್ನ ಕೇಳಿ ಕಟ್ಟಿದ್ದಕ್ಕೆ ಸೂಕ್ತ ಅಲ್ಲ ಅಂತ ಹೇಳಿ ದುಡ್ದೇ ಕಟ್ಟಬೇಕು ಅನ್ನೋ ಒಂದು ಅಚಲವಾದ ನಿರ್ಧಾರ ಮಾಡಿದ್ವಿ. ಆದರೆ ಮಠಗಳನ್ನ ಮಂದಿರಗಳನ್ನ ಭಕ್ತರೇ ಕಟ್ಟುವುದು ಸೂಕ್ತ ಅಲ್ಲವೇ? ಭಕ್ತರು ಕಟ್ಟುವಂಥದ್ದು ಕಾಲ ಒಂದಿತ್ತು, ಆದರೆ ಇವತ್ತು ರಾಜಕಾರಣಿಗಳು ಜನಗಳು ಕಟ್ಟುವಂಥ ಕಾಲದಲ್ಲಿ ನಾವು ಇದೀವಿ. ನಾನು ಕೇಳಬಾರ್ದು ಅಂದ್ಕೊಂಡೆ, ನೀವು ಅದನ್ನು ಸೇರಿಸಿ ಹೇಳಿದ್ರಿ, ಥ್ಯಾಂಕ್ ಯು. ಇವತ್ತಿನ ಪರಿಸ್ಥಿತಿ ಅನಿವಾರ್ಯ ಆಗಿಬಿಟ್ಟಿದೆ ರಂಗಣ್ಣ. ಅದು ಭಾಳ ಭಾಳ ಬೇಸರದ ಸಂಗತಿ. ಹೌದು ಹೌದು, ಅದನ್ನು ಮಾಡಿಕೊಂಡು ಹೌದು ಆಮೇಲೆ ಅವರಿಗೆ ನಡುಬಗ್ಗಿಸಿ ನಡೆಯುವಂತಹ ಪರಿಸ್ಥಿತಿಗಳನ್ನ ನಾವೇ ನಿರ್ಮಾಣ ಮಾಡ್ಕೊಂಡ್ಬಿಡ್ತೀವಿ. ನಮ್ಮ ಹಣೆ ಬರಹಗಳಿವೆಲ್ಲ. ಹಿಂದೆ ಮಠಗಳ ಹಿಂದೆ ಮಂದಿ ಇರ್ತಿದ್ರು, ಈಗ ಮಂದಿ ಅಲ್ಲ, ಕೆಲವು ವ್ಯಕ್ತಿಗಳು ಇರುತ್ತೋ ಅಷ್ಟೇ. ಆ ವ್ಯಕ್ತಿಗಳು ತಮಗೆ ಬೇಕಾಗಿದ್ದನ್ನೇ ಸಾಧನೆ ಮಾಡ್ಕೊಳಕ್ಕೆ ಆ ಮಠಕ್ಕೆ ಅವ್ರು ಸಹಾಯ ಮಾಡೋದು. ಅವ್ರಿಗೇನು ಜನಹಿತ ಇರುತ್ತೆ ಅಂತೇನಿಲ್ಲ ಅವ್ರಿಗೆ. ಏನೋ ಇಟ್ಸ್ ಓಕೆ. ಆದರೆ ನನಗೆ ಎಷ್ಟು ವಿಚಿತ್ರವಾಗಿ ಕಾಣಿಸ್ತು ಅಂದರೆ, ಸರ್ವಸಂಘ ಪ್ರತ್ಯಾಗಿಗಳಾಗಿ ಮುಂದಕ್ಕೆ ಹೋಗಬೇಕಾದ ಸ್ವಾಮೀಜಿಗಳು 2 ಲಕ್ಷ ರೂಪಾಯಿ ಖರ್ಚು ಮಾಡಿ 70 ಲಕ್ಷ ರೂಪಾಯಿ ಆದಾಯ ಮಾಡಿದ್ರು ಅಂದಾಗ ನನಗೆ ಒಂದು ರೀತಿ ಆದಾಯ ಮತ್ತು ನಷ್ಟದ ಈ ಲೆಕ್ಕಾಚಾರಗಳೇ ನನಗೆ ಸನ್ಯಾಸತ್ವದ ಒಂದು ಒಂದು ವಿಚಿತ್ರವಾಗಿ ಕಾಣಿಸ್ತು ನನಗದು. ಇದು ನಮ್ಮದು ಇದು 5ನೇ ಬೆಳೆ ಇದೆ. 2010ರಲ್ಲಿ ಹಾಕಿದ್ದು ನಾವು. ಮೊದಲಿಗೆ 2-3 ಬೆಳೆ 1.5 ಕೋಟಿ 2 ಕೋಟಿ ಎಲ್ಲ ತೊಗೊಂಡಿದ್ವಿ ಆರಂಭದಲ್ಲಿ. ಅವಾಗ ತಂತಿಬೇಲಿ, ಡ್ರಿಪ್ಪು, ಮನೆ ಅವು 40 ಲಕ್ಷ ರೂಪಾಯಿ ಖರ್ಚು ಮಾಡಿದ್ವಿ ಆರಂಭದಲ್ಲಿ. ಒಂದು 3 ಬೆಳೆ 4 ಬೆಳೆ ಚೆನ್ನಾಗಿ ಬಂತು. ಮುಖ್ಯಮಂತ್ರಿಯವ್ರನ್ನೇ ಕರೆದು, ಸಿದ್ದರಾಮಯ್ಯನವ್ರನ್ನೇ ಕರೆದು ಮಠವನ್ನು ಉದ್ಘಾಟನೆ ಮಾಡಿಸಿದ್ವಿ. ನಂತರ 300-400 ಕೋಟಿ ರೂಪಾಯಿ ವ್ಯವಹಾರ ನಮ್ಮ ಹೊಸದುರ್ಗ ತಾಲೂಕು 1ರಲ್ಲೇ ದಾಳಿಂಬೆ ನಡೀತಾ ಇತ್ತು. ಓಕೆ. ಆದರೆ ಈ ದಲ್ಲಾಳಿಗಳ ಅವಳಿ, ಡಾಕ್ಟ್ರುಗಳ ಅವಳಿಯಲ್ಲಿ
ಅವ್ರಿಗೆ ಬೇಕಾದ ಕಂಪ್ನಿ ಔಷಧಿಯನ್ನು ಹೊಡೆಸಿ 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 ರೈತರನ್ನು ಸಾಲಗಾರನ ಮಾಡಿದರು. ರೈತರ ಔಷಧಿ ಹೊಡೆದು 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 ಭೂಮಿನೂ ಹಾಳಾಯಿತು, ಬೆಳೆನೂ ಹಾಳಾಯಿತು, ಫಲನೂ ಬರ್ದಂಗಾಯಿತು. ಅವಾಗ ಸಹಜ ಹೊಸದುರ್ಗ ತಾಲೂಕಿನ ಎಲ್ಲ ರೈತರು ದಾಳಿಂಬೆಯನ್ನು ಬಿಟ್ಬಿಟ್ರು. ಹೊಸದುರ್ಗ ಅಂದರೆ ದಾಳಿಂಬೆಯನ್ನು ಕಾಲ ಇತ್ತು. ದಿನ 40-50 ಲಾರಿಯಲ್ಲಿ ಹಣ್ಣು ಬರೋದು ಇಲ್ಲಿಗೆ ಬೆಂಗಳೂರಿಗೆ. ಎಲ್ಲರೂ ಬಿಟ್ಟಂತ ಸಂದರ್ಭ ನಾವು ಕೂಡ ಒಂದು ವರ್ಷ ಏನು ನೀರು ಬಿಡ್ದಂಗೆ, ಔಷಧಿ ಬಿಡಿದಂಗೆ, ಗೊಬ್ಬರ ಹಾಕ್ದಂಗೆ ಡ್ರೈ ಬಿಟ್ವಿ. ಡ್ರೈ ಬಿಟ್ಟ ತಕ್ಷಣ ಸಹಜವಾಗಿ ಗಿಡದಲ್ಲಿದ್ದಂಥ ಕ್ರಿಮಿಕೀಟಗಳೆಲ್ಲ ಹೊರಗೋದವು. ವಿಶೇಷವಾಗಿ ಒಂದು ರೆಸ್ಟ್ ಸಿಕ್ತು ಗಿಡಗಳಿಗೆ. ರೈತರು ಏನು ಮಾಡಿಬಿಟ್ಟಿದ್ದಾರೆ ಅಂದರೆ, ಹಿಂದೆ ಚಿಕ್ಕವರಿದ್ದಾಗ ಹೇಳರು, ಒಂದು ಮಗು ಹೆರಿಗೆ ಆದರೆ ಮತ್ತೊಂದು 3-4 ವರ್ಷ ಆಗಬೇಕು ಅಂತ ಹೇಳಿ ಹಿಂದೆ ನಮ್ಮ ಅಜ್ಜಾಜಿ ಎಲ್ಲ ಮಾತಾಡೋದು ಕೇಳಿದ್ವಿ. ಒಂದು ಬೆಳೆಯಿಂದ ಒಂದು ಬೆಳೆಗೆ ಅಂತರ ಇದ್ದರೆ ಫಲ ಬರುತ್ತೆ ಅನ್ಲಿಕ್ಕೆ ನಮ್ದು ಇದು ಒಂದು ಉದಾಹರಣೆ. ನೀವು ಈ ಪದ ಬಳಸಿದ್ದಕ್ಕೆ ಒಂದು ಆ್ಯಡ್ ಮಾಡ್ತೀನಿ, ಇದನ್ನು ಕೇಳಿಸ್ಕೊಳ್ತಿರೋರ್ಗೆ ಲಾಭ ಆಗಲಿ. ಕೆಲವು ದೇಶಗಳಲ್ಲಿ, ಪರ್ಟಿಕ್ಯುಲರ್ಲಿ ಅಮೆರಿಕದಲ್ಲಿ ನಾನು ನೋಡಿರೋವಂಥದ್ದು, ನಾನು ಭಾಳ ದೊಡ್ಡ ದೊಡ್ಡ ಫಾರಂಗಳಿಗೆ ಅಲ್ಲಿ ಭೇಟಿಯನ್ನು ಕೊಟ್ಟಿದ್ದೇನೆ. ಭಾಳ ದೊಡ್ಡ ದೊಡ್ಡ ಫಾರಂಗಳು ಅಂದರೆ 20,000 ಹೆಕ್ಟೇರ್, 30,000 ಹೆಕ್ಟೇರ್ ಫಾರಂಗಳಿಗೆ ಹೋಗಿದ್ದೀನಿ ನಾನು. ಅಂಥ ಫಾರಂಗಳಲ್ಲಿ ಏನು ಮಾಡ್ತಾರೆ ಅಂದರೆ, 5 ಹೆಕ್ಟೇರ್ ಬೆಳೆ ಆದಮೇಲೆ 5 ಹೆಕ್ಟೇರ್ ಖಾಲಿ ಬಿಡ್ತಾರೆ, ಮತ್ತೆ 5 ಹೆಕ್ಟೇರ್ನಲ್ಲಿ ಬೆಳೆ, ಮತ್ತೆ 5 ಹೆಕ್ಟೇರ್ ಖಾಲಿ. ಮುಂದಿನ ವರ್ಷ ಬೆಳೆ ಬೆಳೆದಿದ್ದಂಥ 5 ಹೆಕ್ಟೇರ್ನ ಖಾಲಿ ಬಿಡ್ತಾರೆ, ಖಾಲಿ ಬಿಟ್ಟಿದ್ದ ಜಾಗಕ್ಕೆ ಬೆಳೆ ಹಾಕ್ತಾರೆ, ವಿಚ್ ಇಸ್ ಕಾಲ್ಡ್ ಆಲ್ಟರ್ನೇಟ್ ಎಂಗೇಜ್ಮೆಂಟ್ ಅಂತ ಅವ್ರದ್ದು. ಅದನ್ನು ಮಾಡೋಕೆ ಅವ್ರ ಹತ್ರ ಜಾಗ ಇರ್ಬೋದು, ನಮ್ಮ ಹತ್ರ ಜಾಗನೇ ಇಲ್ಲ. ಯಾಕಂದರೆ ನಾವು ಸಣ್ಣ ಹಿಡುವಳಿದಾರರು, 2 ಎಕರೆ 1 ಎಕರೆ 1.5 ಎಕರೆ ಅರ್ಧ ಎಕರೆ ಇಟ್ಕೊಂಡ್ರು, ಬಿಡೋದೇನು ಬಂತು, 30-40 ಮಾಡಬೇಕಷ್ಟೇ ಆಮೇಲೆ. ಬಟ್ ಸ್ಟಿಲ್ ನೀವು ಮಾಡಿದ್ದ ಪ್ರಯೋಗ ಎಷ್ಟು ಅದ್ಭುತವಾಗಿ ಕೆಲಸ ಮಾಡುತ್ತೆ ಅನ್ನೋಕೆ ಅದನ್ನು ಹೇಳಿದೆ ಅಷ್ಟೇ. ಎಸ್ ಪ್ಲೀಸ್. ನಮ್ಮಲ್ಲಿ ಪ್ರಯೋಗನೂ ಮಾಡಿದ್ವಿ. ದುರಂತ ಮಳೆ ಕಡಿಮೆಯಾಗಿ ಬರಗಾಲ ಬಂದು ಭಾಳಷ್ಟು ಜನ 7,000 ಎಕರೆಯಲ್ಲಿ ನಮ್ಮಲ್ಲಿ ದಾಳಿಂಬೆ ಇತ್ತು. ಆದರೆ ಮಳೆಗಾಲ ಕೈ ಕೊಟ್ಟಿದ್ದರಿಂದ ಬೋರ್ಗಳು ಫೇಲಾಗಿ ಕೆಲವರು ಒಂದು 50% ಹಣ್ಣಿಗೆ ಬಿಟ್ಟರು. ಅದರಲ್ಲಿ ಒಂದು 50% ಇನ್ನೇನು ಕೀಳಬೇಕು ಅಂದಾಗ ನೀರು ಬರದೆ ಒಣಗೋದು. ಇನ್ನಿರೋದೇ 25 ಭಾಗ ನಮ್ಮ. ಹಾಗಾಗಿ ನೀವು ಹನಿ ನೀರಾವರಿ ಕಡೆಗೆ ಹೋದ್ರಾ? ಹೌದು, ನಾವು 40 ಎಕರೆಗೂ ಹನಿ ನೀರಾವರಿ ಮಾಡಿ ನೀರೆಲ್ಲ ಒಂದು 7 ಬೋರ್ ಹಾಕ್ಸಿ, 7 ಬೋರ್ನ ಒಂದು ತಂದು ಒಂದು ತೊಟ್ಟಿ ಮಾಡಿ. ಸ್ವಾಮಿ, 40 ಎಕರೆನಲ್ಲಿ 20 ಎಕರೆ ಗುತ್ತಿಗೆ ಮೇಲಿದೆಯಾ? 40 ಎಕರೆನೂ ಗುತ್ತಿಗೆನೇ. 40 ಎಕರೆನೂ ಗುತ್ತಿಗೆ? ಹೌದು. 20 ಎಕರೆ ದೇವಸ್ಥಾನ ಅಂದರೆ ಅಂದರೆ ಮಠವನ್ನು ಕಟ್ಟಲಿಕ್ಕೆ ಕೊಟ್ಟಂತ ಜಮೀನು ಕೊಟ್ಟಂತ ದುಡ್ಡು ಜಮೀನೇ ತಗೊಳಕ್ ಸಾಲಲಿಲ್ಲ. ಹೌದು, ಸಾಕಾಗಿಲ್ಲ ಈಗಲೂ. ಹೌದು, ನಾವೇನ್ ಮಾಡಿದ್ವಿ ಅಂದ್ರೆ, ಜಮೀನ ನಮ್ಮ ದೇವಸ್ಥಾನ ನಮ್ಮ ಭಕ್ತರು ಊರದು, 80 ಎಕರೆ ಇತ್ತು, ಪಾಳ್ ಬಿಟ್ಟಿದ್ರು. ಆ 20 ಎಕರೆನ ಲೀಸಿಗೆ ತಗೊಂಡು ಡ್ರಿಪ್ ಹಾಕಿ ಒಂದು 7 ಬೋರ್ ಹಾಕ್ಸಿ ಒಂದು 10,000 ಗಿಡ ಹಾಕಿದ್ವಿ ಆರಂಭದಲ್ಲಿ. ಮತ್ತೆ ಶಿಷ್ಯರದ ಒಂದು 10 ಎಕರೆ ಬತ್ತು ಅದನ್ನ ಲೀಸಿಗೆ ತಗೊಂಡ್ವಿ. ನಾವು ತಗೊಂಡಾಗ ಹೆಂಗಿತ್ತು, ಹೆಂಗೆ ರೈತರನ್ನ ಕೆಡಿಸ್ತಾರೆ ಉದ್ಯಮಿಗಳು ಅಂದರೆ, 1,000 ರೂಪಾಯಿಗೆ 1 ಎಕರೆ ವರ್ಷಕ್ಕೆ ನಾವು ಶುರು ಮಾಡಿದ್ವಿ. ಬೆಳೀತಾ ಹೋದ್ವಿ. ದಾಳಿಂಬೆಯಲ್ಲಿ ಏನಾಯಿತು, 2 ಲಕ್ಷ ಖರ್ಚು ಮಾಡಿದ್ರೆ ಎಕರೆಗೆ 15-16 ಲಕ್ಷ ಶುರು ಮಾಡಿದ್ವಿ, ಬರೋಕ್ಕೆ ಶುರುವಾಯಿತು ವರಮಾನ. ಬೆಂಗಳೂರಿಗೆ ಡಾಕ್ಟ್ರು ರಾಜಕಾರಣಿಗಳು ಎಲ್ಲ ಉದ್ಯಮಿಗಳು ಬಂದು 25,000-30,000 ಲೀಸಿಗೆ ತೊಗೊಳಕ್ಕೆ ಶುರು ಮಾಡಿದರು. ಅವಾಗ ಅಲ್ಲಿ ರೈತರು ಭೂಮಿ ತೊಗೊಳೋದು ಬಿಟ್ಟರು, ಉದ್ಯಮಿಗಳ ಕೈಗೆ ಭೂಮಿ ಸಿಕ್ತು. ಉದ್ಯಮಿ ಏನು ಮಾಡ್ದ, ತಾನು ನಡು ಬಗ್ಗಿಸಿ ದುಡಿಲಿಲ್ಲ, ಕೆಲಸಗಾರನ ನೇಮಿಸ್ತ ಬೆಂಗಳೂರಿಂದ ಕರ್ಕೊಂಡ್ಬಂದು, ಅವ್ರಿಗೆ ಔಷಧಿ ಹೊಡಿರಿ ಅಂದರೆ ಔಷಧಿ ಹೊಡಿಲಿಲ್ಲ, ಗೊಬ್ಬರ ಹಾಕ್ರಿ ಅಂದ್ರೆ ಗೊಬ್ಬರ ಹಾಕಲಿಲ್ಲ, ಸಹಜವಾಗಿ ರೋಗ ಬಂತು. ರೋಗ ಬಂದು ಅವನು ಹಾಳಾಗಿದ್ದಲ್ಲೇ ನಮ್ಮ ರೈತರನ್ನು ಹಾಳು ಮಾಡಿರುವಂಥ ಸ್ಥಿತಿ ಇವತ್ತು. ಈ ಉದ್ಯಮ ವರ್ಗದವರು ರೈತರಾಗಿದ್ದೇ ಇವತ್ತು ಹಾಳಾಗಿರೋದು. ಹೋಗಲಿ, ನಿಮ್ಮಿಂದ ಅಕ್ಕಪಕ್ಕದವ್ರು ಈಗಲಾದ್ರೂ ಪಾಠ ಕಲ್ತಿದ್ದಾರಾ? ಭಾಳ ಪಾಠ ಕಲ್ತಿದ್ದಾರೆ ನಮ್ಮ ಜನ. ಪಾಠ ಕಲ್ತ್ಬಿಟ್ಟು ಯಾವೋ ಡಾಕ್ಟರ್ಗಳು ಹೇಳಿದಂಥ ಔಷಧಿಗಳನ್ನು ಒಡೆಯೋದು ಬಿಟ್ಬಿಟ್ಟು ಈಗ ಬೇವಿನಿಂಡಿ ಕಷಾಯ. ನಿಮ್ಮ ಚಿತ್ರದುರ್ಗ ತಾಲೂಕಲ್ಲೇ ಹೌದು, ನನ್ನ ಗೆಳೆಯ ನನ್ನ ಕಾಲೇಜ್ನಲ್ಲಿ ನನ್ನ ಸಹಪಾಠಿ ಆಗಿದ್ದಂಥವ್ರು ಚಂದ್ರಶೇಖರ ಬೆಳಗೆರೆ ಅಂತ, ಆತನೂ ತನ್ನ ಗ್ರಾಮದಲ್ಲಿ ಒಂದಷ್ಟು ಈ ಥರದ ಕೆಲಸಗಳನ್ನು ಮಾಡ್ದ. ಅವ್ನು ಯಾವಾಗಲೂ ಹೇಳ್ತಿದ್ದ ಇದನ್ನು, ನಮಗೂ ಎಲ್ಲ ಚೆನ್ನಾಗೇ ಇರುತ್ತೆ ಬಟ್ ಈ ರೀತಿಯಾದ ಕೆಲವು ಸರಿ ಹಾಳಾಗತ್ತೆ ಅಷ್ಟೇ. ಬಟ್ ಈಗ ಪಾಠ ಕಲ್ತಿದ್ದಾರೆ ಬಹಳಷ್ಟು ಜನ, ಅಂದರೆ ಭಾಳ ಸಂತೋಷ. ಎಲ್ಲ ರೈತರು ಪಾಠ ಕಲ್ತಿದ್ರೆ ಚೆನ್ನಾಗಿ ಪಾಠ ಆಗಿದೆ. ಹೋಗಲಿ, ಈಗ ಗೋ ಏನು ಮೊದಲೇನಿತ್ತು, ಈಗ ಗೋವಿಂದ ಮೂತ್ರನ ಔಷಧಿ ಹೊಡೆಯುವಂಥ ಸಂದರ್ಭ ಬಂತು. ನಾನು ಯಾವಾಗಲೂ ಒಂದು ವಾದ ಮಂಡನೆ ಮಾಡ್ತೀನಿ, ಮಠಗಳು ಅಂತಂದರೆ ಕೇವಲ ಆ ಜಾತಿಗೆ ಸೀಮಿತ ಆಗಬಾರ್ದು. ಹೌದು, ನಂಬರ್ 2 ಆಗಿ ಆಯಾ ಸಮುದಾಯಗಳನ್ನು ಕಾಪಾಡ್ಕೊಳ್ಳೋದು ಅವ್ರವ್ರ ಕೆಲಸ, ನಾನು ಇಲ್ಲ ಅಂತನಲ್ಲ. ಆದರೆ ಸಮಾಜ ದಾರಿ ತಪ್ಪದಾಗ ನೀವು ದಾರಿಗೆ ಬರ್ ನೀವು ಹೊರಗೆ ಬರದೇ ಇದ್ರೆ ಪ್ರಯೋಜನ ಇಲ್ಲ. ಅದರಿಂದ ನೀವು ಬರೀ ತೀರ್ಥ ಕೊಟ್ಕೊಂಡು ಕೂತ್ರೆ ಯಾವ ಪ್ರಯೋಜನನೂ ಆಗಲ್ಲ. ಇವತ್ತು ತೀರ್ಥ ಆಶೀರ್ವಚನ ಆಯ್ತಾ, ಎರಡನೇದು ಕಟ್ಕೊಡ್ಬೇಕು. ಈ ರೀತಿ ಆದಾಗ ಇಲ್ಲ, ಕೆಲವು ಸರಿ ಅಗ್ರಿಕಲ್ಚರ್ ವಿಚಾರಕ್ಕೆ ಬಂದಾಗ ನಾನು ಸಾಕಷ್ಟು ಕೆಲಸಗಳನ್ನ ಮಾಡಿರೋದನ್ನ ಈಗ JSS ಮಠದವ್ರು ಮಾಡಿರೋದು ಇದನ್ನೆಲ್ಲ ಕೇಳಿದೀನಿ ನಾನು. ನಾನು ಕೇಳಿಲ್ಲ ಅಂತೇನಿಲ್ಲ. ನೀವು ಆ ಕೆಲಸವನ್ನ ದುರ್ಗದಲ್ಲಿ ಮಾಡಿದ್ದೀರಿ, ಅಮೋಘವಾಗಿದೆ. ಬಯಲುಸೀಮೆ, ಬರನಾಡು, ನಿಮ್ಮ ಈ ಕೆಲಸ
ಖಂಡಿತ. ಇವತ್ತು ರಾಜ್ಯದ ಯಾವ ಯಾವ ಜಿಲ್ಲೆಗಳಲ್ಲಿ ಯಾರ್ಯಾರಿಗೆ ಸ್ಫೂರ್ತಿ ಆಗುತ್ತೋ ನನಗೆ ಗೊತ್ತಿಲ್ಲ. ಖಂಡಿತ ಶಾಲೆ ಕೂಡ ನಿಮಗೆ ಸನ್ಯಾಸತ್ವ ಸ್ವೀಕಾರ ಮಾಡಿದ ಮೇಲೆ ಯಾವ ರೀತಿ ರೂಪ ಸ್ವರೂಪದಲ್ಲಿ ನೆಮ್ಮದಿ ಸಿಕ್ತು, ಆನಂದ ಸಿಕ್ತು ಮನಸ್ಕೋ ನನಗೆ ಅದನ್ನ ಅರ್ಥ ಮಾಡ್ಕೊಳಕ್ ಶಕ್ತಿ ಇಲ್ಲ. ಆದ್ರೆ ನೀವು ಮಾಡಿರೋ ಈ ಕೆಲಸ ಮಾತ್ರ ಖಂಡಿತ ನೆಮ್ಮದಿ ಕೊಟ್ಟಿರುತ್ತೆ ಅಂತ ನನ್ನ ನಂಬಿಕೆ. ಇಲ್ಲ, ನೆಮ್ಮದಿನೂ ಕೊಟ್ಟಿದೆ, ಬದುಕಿಗೆ ಭದ್ರತೆಯನ್ನು ಕೊಟ್ಟಿದೆ, ಆರ್ಥಿಕ ಸ್ಥಿರತೆಯನ್ನು ಕೊಟ್ಟಿದೆ. ನಿಮಗೆ ಬದುಕಿಗೆ ಭದ್ರತೆ ಇರಬೇಕು ಅನ್ನೋದನ್ನ ನಾನು ಒಪ್ಪಲ್ಲ. ಕಾರಣ ನಾವು ಅದೇ ಸಮಾಜಕ್ಕೆ ಮಂತ್ರ, ಸಮಾಜಕ್ಕೆ ಭದ್ರತೆ, ಆರ್ಥಿಕ ಸ್ಥಿರತೆ. ಈ ಕೆಲಸ ಯಾರಿಗೋ ಭದ್ರತೆಯನ್ನು ಕೊಟ್ಟಿದೆ ಅಂದ್ರೆ ನನ್ನ ಪ್ರಕಾರ ಸನ್ಯಾಸತ್ವ, ಸನ್ಯಾಸಿಗಳು ನಾವೇನ್ ದುಡಿದ್ರು ಸಮಾಜಕ್ಕೆ ದುಡಿಬೇಕಲ್ಲ, ಅಲ್ಲೇ ಸಾಕ್ಷಾತ್ಕಾರವಾಗಿದೆ. ಅಲ್ಲ, ನಾವೇನ್ ದುಡಿದ್ರು ಮತ್ ಸಮಾಜಕ್ಕೆ ಕೊಟ್ಟೋಗಂತ ವ್ಯವಸ್ಥೆ ನಮ್ದು. ಸ್ವಾಮೀಜಿ ಹಂಬ್ಲಿ ಸೆ ಫ್ಯಾಂಟಾಸ್ಟಿಕ್, ನಾನು ಅದಕ್ಕಿಂತ ಜಾಸ್ತಿ ನಿಮ್ಗಳಿಗೆ ಹೇಳಬಾರ್ದು. ಧನ್ಯವಾದ. ಬೇರೆ ಜನ ಆಗಿದ್ರೆ ದೇವ್ರ ಒಳ್ಳೇದು ಮಾಡ್ಲಿ, ಗಾಡ್ ಬ್ಲೆಸ್ ಯು ಅಂತಿದ್ದೆ. ನಿಮ್ಗೆ ನಾವು ಅದನ್ನು ಹೇಳೋ ಹಂಗಿಲ್ಲ. ಹಂಗಾಗಿ ನೀವು ಮಾಡಿರೋ ಕೆಲಸ ಉಳಿದವರಿಗೆ ಸ್ಫೂರ್ತಿ ಆಗ್ಲಿ. ಖಂಡಿತ. ರಾಜ್ಯಗಳಲ್ಲಿ ದೇಶದಲ್ಲಿ ಜನ, ರಾಜ್ಯದಲ್ಲಿ ಜನ ನೋಡ್ತಾ ಇದ್ದೀರಿ. ಒಂದು ಸರಿ ನಿಮಗೆ ಪುರ್ಸೊತ್ತಾದ್ರೆ ಯಾವಾಗ್ಲಾದ್ರೂ ಎಲ್ಲೆಲ್ಲೋ ಹೋಗಿ ಕಾಲ ವೇಸ್ಟ್ ಮಾಡೋ ಬದಲು ಇವರ ಈ ತೋಟಕ್ಕೆ ಹೋಗಿ ಒಮ್ಮೆ ನೋಡಿ. ಅಲ್ಲಿ ಯಾರು ಒಬ್ರು ಇರ್ತಾರೆ, ಇವರೇ ಇರಬೇಕು ಅಂತ ಇಲ್ಲ, ಅದರ ಕಥೆಯನ್ನ ಹೇಳಲಿಕ್ಕೆ ಆ ಕಥೆನೊಂದ್ಸರಿ ಕೇಳಿಸ್ಕೊಳ್ಳಿ. ಸಾಧ್ಯ ಆದ್ರೆ ಬಂದು ಇಂಪ್ಲಿಮೆಂಟ್ ಮಾಡಿ. ಇದರಿಂದ ಅವ್ರಿಗೇನು ಲಾಭ ಅಂತಲ್ಲ, ನಿಮಗೆ ಲಾಭ. ಪರ್ಟಿಕ್ಯುಲರ್ಲಿ ನೀರಿಳದಿರೋ ಈ ಸಂದರ್ಭದಲ್ಲಿ ಬಹಳ ಅದ್ಭುತವಾದ ಕಾರ್ಯವನ್ನು ನೀವು ಮಾಡಿದ್ದೀರಿ. ಮತ್ತೆ ನಮ್ಮ ಜೊತೆ ಇವತ್ತು ಮಾತನಾಡೋದಕ್ಕೋಸ್ಕರ ತಾವಿಷ್ಟು ಸಮಯನೂ ನಮ್ಮ ಜೊತೆ ಕಳೆದಿದ್ದೀರಿ, ನನಗೊಂದು ದೊಡ್ಡ ಧನ್ಯವಾದ ಹೇಳ್ತೀನಿ. ನಮಸ್ಕಾರ. ಆ ಕಡೆ ಬಂದಾಗ ಇದನ್ನ ನೋಡ್ಬೇಕು ನನಗೆ ಅಂತ ನನಗೂ ಆಸೆ. ತಡ್ಕೊಳಕ್ ಆಗ್ತಿಲ್ಲ, ಯಾವಾಗ ಬರ್ತೀನೋ ಏನೋ, ಬಂದಾಗಂತೂ ಬಂದೇ ಬರ್ತೀನಿ, ನೋಡೇ ನೋಡ್ತೀನಿ. ನನಗೆ ಇದಕ್ಕಿಂತ ಇನ್ ಸಂತೋಷ ಕೊಡುವಂಥದ್ದು ಇನ್ನೇನೂ ಇಲ್ಲ. ಖಂಡಿತ. ನಮಸ್ಕಾರ. ಖುಷಿ, ಅದು ಖುಷಿ ಅಂತ. ನಮಸ್ಕಾರ. ನಮಸ್ತೆ. ನಮಸ್ಕಾರ. ಕರ್ನಾಟಕದಲ್ಲಿ ಬಾಹುಬಲಿ ರಿಲೀಸ್ಗೆ ಮೊದಲೇ ಬಹಳ ದೊಡ್ಡದಾದ ರೀತಿಯಲ್ಲಿ ಸ್ಕ್ರೀನೇ ಇಲ್ಲದೆ ಬಡದಾಡಿಕೊಳ್ಳುತ್ತಿದ್ದಾರೆ. ಒಂದು ರೀತಿ ಯುದ್ಧದ ವಾತಾವರಣ. ಬಾಹುಬಲಿಯಲ್ಲೂ ಅಷ್ಟೇ, 56 inches ಇದ್ರುವಂತಹ ಆ ಹೀರೋ ಎದ್ದು ಬರುತ್ತಾನೆ. ಬಿಜೆಪಿಲೂ ಅಷ್ಟೇ, 56 inches ಇರಬಹುದಾದ ಇದೇ ಇರಬಹುದು, ನರೇಂದ್ರ ಮೋದಿ ಅವರೇ ಎದ್ದು ಬರುತ್ತಾರೆ. ಸಿಲಿಕಾನ್ ಸಿಟಿಯಲ್ಲಿ ಆವರಿಸಿದೆ ತೆಲುಗು ಚಿತ್ರ ಬಾಹುಬಲಿಯ ಫೀವರ್. ಒಂದು ದಿನ ಮೊದಲೇ ಬಹು ನಿರೀಕ್ಷಿತ ಚಿತ್ರ ಬಾಹುಬಲಿ ಪ್ರದರ್ಶನ ಕಾಣ್ತಾ ಇದೆ ಬೆಂಗಳೂರು ಮತ್ತು ಮೈಸೂರಿನಲ್ಲಿ. ನಾಳೆ ಬಿಡುಗಡೆಯಾಗಬೇಕಿದ್ದ ಬಾಹುಬಲಿ ಸಿನಿಮಾ ಇವತ್ತೇ ಬಿಡುಗಡೆ ಮಾಡಲಾಗ್ತಾ ಇದೆ. ಇವತ್ತು ರಾತ್ರಿಯೇ ಬೆಂಗಳೂರಿನ ಮಲ್ಟಿಪ್ಲೆಕ್ಸ್ಗಳಲ್ಲಿ ಪ್ರದರ್ಶನ ಆರಂಭ ಆಗ್ತಾ ಇದೆ.